ಒಳಿತು ಮಾಡು ಮನುಷ್ಯ ನೀ ಇರೋದು 3 ದಿವಸ ಎಂಬ ಗೀತೆ ಎಷ್ಟು ಅರ್ಥಪೂರ್ಣವಾಗಿದೆ ಅಲ್ವಾ? ಮನುಷ್ಯ ಎಷ್ಟು ಹಣ ಸಂಪಾದನೆ ಮಾಡಿದ್ದಾನೆ ಅನ್ನೋಕ್ಕಿಂತ ಎಷ್ಟು ಜನ ಸಂಪಾದನೆ ಮಾಡಿದ್ದಾನೆ ಅನ್ನೋದೇ ತುಂಬ ಮುಖ್ಯವಾಗುತ್ತೆ. ಮದುವೆ ಸಂಬಂಧಗಳನ್ನು ಬೆಸುತ್ತೆ. ಇಂತಹ ಒಂದು ಅದ್ಧೂರಿ ವಿವಾಹಕ್ಕೆ ಸಾಕ್ಷಿಯಾಯಿತು PR SK ಅನಂತರವರ ಮದನ ಮದುವೆ ಅಂದರೆ ತಪ್ಪಾಗಲಾರದು. ಸೆಲೆಬ್ರಿಟಿಗಳಿಗೆ ಅಂತಲೇ ಹೋಟೆಲ್ ಗೋಲ್ಡ್ ಪಿಂಚ್ನಲ್ಲಿ ಸಂಜೆಯ ರಿಸೆಪ್ಷನನ್ನು ಏರ್ಪಡಿಸಲಾಗಿತ್ತು. ಸಿನಿ ತಾರೆಯರ ಒಂದು ದೊಡ್ಡ ಬಳಗವೇ ಹಾಜರಾಗಿದ್ದು ವಧುವರರಾದ ಚೈತ್ರಾ ವಿನಯ್ರವರಿಗೆ ಮನಸಾರೆ ಅರಸಿ ಆಶೀರ್ವದಿಸಿದರು. ಯಶ್, ರಾಜ್ಕುಮಾರ್ ಅವರ ಇಡೀ ಫ್ಯಾಮಿಲಿ, ಅಂಬರೀಷ್, ಮುರುಳಿ, ನೇಹಾ, ರೂಪಿಕಾ, ಚಂದ್ರಿಕಾ ಮುಂತಾದಂತಹ ಸಾಕಷ್ಟು ಸಿನಿ ತಾರೆಯರು ಉಪಸ್ಥಿತರಿದ್ದರು. ಶ್ರೀಧರ್ ಸಾಗರ್ ಅವರ ಸಂಗೀತ ಕಾರ್ಯಕ್ರಮವಿದ್ದು ತಬಲಾ ನಾಣಿಯವರು ತಬಲಾ ನುಡಿಸಿದ್ದು ವಿಶೇಷವಾಗಿತ್ತು. ಅದರಲ್ಲೂ ಕಾರ್ಯಕ್ರಮದಲ್ಲಿ ಚಿತ್ರಾನಾಣಿ ಹಾಗೂ ಸಂಗೀತ ಕಟ್ಟಿಯವರು ಸುಮಧುರ ಹಾಡನ್ನು ಹಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಮತ್ತಷ್ಟು ಬೆರಗನ್ನು ತಂದಿದ್ರು ಅಂದರೆ ತಪ್ಪಾಗಲಾರದು. ಈ ಜೋಡಿ ಖುಷಿಯಿಂದ 100 ಕಾಲ ಬಾಳಲಿ ಎಂದು SR ಹೈಟೆಕ್ ತಂಡ ಹಾಗೂ ಸಿರಿ ತಂಡದ ವತಿಯಿಂದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಅಂಬರೀಷ್ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದು ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗನ್ನು ನೀಡ್ತು ಅಂತಲೇ ಹೇಳ್ಬೋದು. ಯಾವಾಗಲೂ ಖುಷಿ ಖುಷಿಯಿಂದ ಇರುವಂತಹ ಅವರು ಅನಂತ ಅವರ ಕುಟುಂಬವನ್ನೆಲ್ಲ ಸದಸ್ಯರನ್ನು ಕರೆದು ಅವರ ಜೊತೆ ಫೋಟೋ ಸೆಷನನ್ನು ಮಾಡಿಸ್ಕೊಂಡಿದ್ದು ಕಾರ್ಯಕ್ರಮದ ಮೆರುಗು ಅಂತಲೇ ಹೇಳ್ಬೋದು. ಶಿವಣ್ಣ ಅವರು ಯೂತ್ ಸ್ಟಾರ್ ಅಂತಲೇ ಹೇಳ್ಬೋದು. ಇಷ್ಟು ವರ್ಷಗಳಾದರೂ ಕೂಡ ತಮ್ಮ ಬಾಡಿನ ಫಿಟ್ನೆಸ್ ಆಗಿ ಇಟ್ಕೊಂಡಿದ್ದಾರೆ. ಅವರು ಕಾರ್ಯಕ್ರಮಕ್ಕೆ ಬಂದು ವಧುವರರನ್ನು ಹರಸಿ ತುಂಬ ಚೆನ್ನಾಗಿದೆ ಜೋಡಿ ಅಂತ ಹೇಳಿ ಹೋದರು. ನಂತರದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಕೂಡ ತುಂಬಾ ಡಿಫ್ರೆಂಟ್ ಆಗಿ ಬಂದಿದ್ದು ಅಚ್ಚುಕಟ್ಟಾಗಿ ಬಂದಿದ್ದರು ಅಂತಲೇ ಹೇಳ್ಬೋದು. ಒಂದು ವಿಶೇಷವಾದ ಉಡುಗೆಯನ್ನು ಕೂಡ ನೀಡಿದ್ದು ಇಲ್ಲಿ ವಿಶೇಷವಾಗಿತ್ತು. ಸಿನಿ ತಾರೆಯರು ಅಷ್ಟೇ ಅಲ್ಲದೆ ಕಮಿಷನರ್ ಆಫ್ ಪೊಲೀಸ್ ಆದಂತಹ ಸುನೀಲ್ ಕುಮಾರ್ ಅವರು ಕೂಡ ಕಾರ್ಯಕ್ರಮದಲ್ಲಿ ಬಂದಿದ್ದರು. ಎಲ್ಆರ್ ಶಿವರಾಮೇಗೌಡ ಅವರು ದಂಪತಿ ಸಮೇತ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದರು. ಅದೇ ರೀತಿ ವಿ ಸೋಮಣ್ಣ, ಗರುಡಾಚಾರ್ಯರು ಹೀಗೆ ಮುಂತಾದ ರಾಜಕೀಯ ಮುಖಂಡರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ವತಿಯಿಂದ ಹಾಗೂ ನಿಮ್ಮ ಮನೆ ಮಡಲಾದ ವೇದಾ ಎಂ ಗೌಡ ಕಡೆಯಿಂದ ಈ ಒಂದು ಜೋಡಿ 100 ಕಾಲ ಸುಖವಾಗಿ ನೆಮ್ಮದಿಯಾಗಲಿ ಬದುಕಲಿ ಅಂತ ಆಶಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತೀನಿ. ಸಿರಿ ಮೊಬೈಲ್ ಟಿವಿ, ಸಿರಿ ಮೊಬೈಲ್ ಟಿವಿಯ ಎಲ್ಲ ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಪೇಜ್ ಅನ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ, ಹೆಚ್ಚಿನ ನೋಟಿಫಿಕೇಶನ್ಗಳಿಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ.